ಇವಾಗ ನಮ್ಮ ಮಗ ಇಷ್ಟ್ರ ಮಟ್ಟಿಗೆ ಆಗ್ತಾನೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಪ್ರಾಣನೇ ಉಸಿರೇ ಇದ್ದಿರಲಿಲ್ಲ, ಕಣ್ಣೇ ತೆಗ್ದಿರಲಿಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಸ್ವಲ್ಪ ದಿನಕ್ಕೆ ಕಣ್ಣೆಲ್ಲ ಓಪನ್ ಆಯಿತು. ಎಲ್ರಿಗೂ ನಾನು ಕೃತಜ್ಞತೆ ಹೇಳಬೇಕು. ಅರ್ಜುನ್ ಅಂತ, ನಮ್ದು ಕೋಲಾರ. ಕೋಲಾರಲ್ಲಿ ನಮ್ಮ ಮಗನಿಗೆ ಅಕ್ಟೋಬರ್ 1st ಆಪರೇಷನ್ ಆಯಿತು. ತಲೆ ಮತ್ತು ಕಾಲು ಎರಡು ಜಾಸ್ತಿನೇ ತಗ್ಲಿತ್ತು. ನಾವು ಕೋಲಾರಲ್ಲೇ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ 18 ದಿನ ಇದ್ವಿ ವಂಶೋದಯ ಹಾಸ್ಪಿಟ್ಲಲ್ಲಿ. ಅಲ್ಲಿ ICUಲ್ಲೇ ಇದ್ವಿ 18 ದಿನ. ಏನೂ ಅಷ್ಟಾಗಿ ನಮಗೆ ಇಂಪ್ರೂವ್ಮೆಂಟ್ ಕಾಣಿಸಿಲ್ಲ, ಜ್ಞಾನನೂ ಬಂದಿಲ್ಲ. ಅದಕ್ಕೆ ಇಲ್ಲಿ ಯಾರೋ ಹೇಳಿದ್ರು ಇಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ ಜೈನ್ ಹಾಸ್ಪಿಟ್ಲಲ್ಲಿ. ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಮೇಲೆ ಕಣ್ಣು ಕೂಡ ತೆಗ್ದಿರಲಿಲ್ಲ ನಮ್ಮ ಮಗ. ಇಲ್ಲಿ ಬಂದಮೇಲೆ ಸ್ವಲ್ಪ ದಿನಕ್ಕೆ ಕಣ್ಣೆಲ್ಲ ಓಪನ್ ಆಯಿತು. ಸ್ವಲ್ಪ ಮಟ್ಟಿಗೆ ಎಲ್ಲ ಆಪ್ರೇಷನ್ ಎಲ್ಲ ಮಾಡಿದ್ರು. ಕಾಲೆಲ್ಲ ಆಪ್ರೇಷನ್ ಮಾಡಿದ್ರು, ತಲೆ ಎಲ್ಲ ಆಪ್ರೇಷನ್ ಮಾಡಿದ್ರು. ಇವಾಗ ಸ್ವಲ್ಪ ಪರವಾಗಿಲ್ಲ. ಅದೇ ಶರಣ್ ಸರ್ ಅವರು, ಪ್ರತಿಭಾ ಮೇಡಮು, ಮತ್ತು ಮಂಜು ಸರ್ ಅವರು, ನಂದೀಶ್ ಸರ್ ಅವರು ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಈ ಫಿಜಿಯೋಥೆರಪಿ ಅವರೂ ತುಂಬ ಹೆಲ್ಪ್ ಮಾಡಿದ್ರು. ಅವರು ತುಂಬ ಚೆನ್ನಾಗೇ ಮಾಡಿದ್ರು. ಶಿವರಾಜ್ ಅಂತ, ಸೋಲೈ ಮರ್ಗನ್, ಅಬ್ಬಾಸ್, ಮೆಹರು, ನಿಧಿ ಅವರೆಲ್ಲ ತುಂಬ ಚೆನ್ನಾಗೇ ಮಾಡಿದ್ರು. ಪರವಾಗಿಲ್ಲ, ಇವಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಮಗ ಗುಣ ಆಗಿದ್ದಾನೆ. ಸಿಸ್ಟರ್ಗಳು, ಬ್ರದರ್ಗಳು ಎಲ್ಲನೇ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಮ್ಮ ಎಲ್ಲನೂ. ಇವಾಗ ನಮ್ಮ ಮಗ ಇಷ್ಟ್ರ ಮಟ್ಟಿಗೆ ಆಗ್ತಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಪ್ರಾಣನೇ ಉಸಿರೇ ಇದ್ದಿರಲಿಲ್ಲ, ಕಣ್ಣೇ ತೆಗ್ದಿರಲಿಲ್ಲ ಅಂಥದ್ದು. ಇವಾಗ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಮಾತಾಡ್ತಾನೆ. ಇನ್ನು ನಡಿಬೇಕು, ಅದು ದೇವ್ರ ಇಚ್ಛೆ. ಅರೆ ಯಾರೋ ಈ ಥರ ಹೇಳಿದ್ರಮ್ಮ, ಇಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ತಾರೆ, ಫಿಸಿಯೋ ಎಲ್ಲ ಇದೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದ್ವಿ. ಹಾಯ್, ನಮ್ಮ ಸೋಲೈ ಮುರುಗನ್, ನಮ್ಮ ಪ್ರೈಮರಿ ಥೆರಪಿಸ್ಟ್ ಆಫ್ ದಿಸ್ ಕೇಸ್, ನಮ್ಮ ಫಿಸಿಯೋಥೆರಪಿಸ್ಟ್. ಮಿಸ್ಟರ್ ಅರ್ಜುನ್ ಸಿಂಗ್ ಈಸ್ ಇವಾಸ್ 27 ಇಯರ್ ಓಲ್ಡ್ ಮೇಲ್. ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಬೈ ಎಂಡ್ ಆಫ್ ಸೆಪ್ಟೆಂಬರ್. ದೆನ್ ಹಿ ಹ್ಯಾಡ್ ಅಡ್ಮಿಟೆಡ್ ಇನ್ ದಿ ಅಕ್ಟೋಬರ್ ಹಿಯರ್ ಫಾರ್ ದಿ ರೀಹ್ಯಾಬ್. ಹಿ ವಾಸ್ ಡಯಾಗ್ನೋಸ್ಡ್ ವಿತ್ ಲೆಫ್ಟ್ FTP HD ಗಚ್ ಆ್ಯಂಡ್ ಲೆಫ್ಟ್ ಸೈಡ್ ಫೀಮರ್ ರೈಟ್ ಸೈಡ್ ಫೀಮರ್ ಕಮ್ಯುನಿಟೆಡ್ ಫ್ರಾಕ್ಚರ್ ವಾಸ್ ದ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ದಿಸ್ ಕೇಸ್ ಬಿಕಾಸ್ ಸೇಮ್ ಸೈಡ್ ವೀಕ್ನೆಸ್ ಆಲ್ಸೋ, ಸೇಮ್ ಸೈಡ್ ಫ್ರಾಕ್ಚರ್ ಆಲ್ಸೋ ಪ್ರೆಸೆಂಟ್ ದರ್. ಫಾರ್ ದಿ ಇನಿಷಿಯಲ್ GCS ವಾಸ್ ವೆರಿ ವೆರಿ ಲೋ, ಈಸ್ ಆನ್ ಸೆಗ್ಮೆಂಟ್ 1 ವೈಲ್ ಹಿ ಅಡ್ಮಿಟೆಡ್ ಹಿಯರ್. ವಿ ಡಿಡ್ ಕ್ರೇನಿಯೆಕ್ಟಮಿ ಫಾರ್ ಹಿಮ್ ಫಾರ್ ದ FTP HD ಗಚ್ ಲೆಫ್ಟ್ ಸೈಡ್. ದೆನ್ ಹಿ ಆರ್ ಹ್ಯಾವಿಂಗ್ ಟ್ರಕ್ಯಾಸ್ಟಮಿ ಟ್ಯೂಬ್ ಆ್ಯಂಡ್ ರೈಲ್ಸ್ ಟ್ಯೂಬ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್. ದೆನ್ ಹಿ ಹ್ಯಾವ್ new diagnosis of hydrocephalus, then we will put the VP stent and we will wait for some days to make him recovery. After that, some long days, December month, by the end of the December, we will planning to cranioplasty. Then after 15 to 20 days, he started to speaking and responding to very well. By the end of the January, he started to walking and he started to obeying our commands. When he was discharged, the C2C is very 3A. It's very good improvement for him. Sometimes the therapy session, he was very agitated and very, he was trying to beat us and hit us. It's very agitated, it's very difficult to handle. But by the time he was very improved very well after that time, we were very happy to see him like that.